ನಮಸ್ಕಾರ, ಟಿ ವಿ ವಿಕ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿ ಕೀರ್ತಿ. ಇವತ್ತು ಬೆಳಗ್ಗೆ ಒಂದು ಇನ್ಸಿಡೆಂಟ್ ನಡೀತು. ತುಂಬ ಹೊತ್ತಿಂದ ಊಬರು ಓಲಾ ಕ್ಯಾಬ್ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ, ಆಗಲಿಲ್ಲ. ಫೈನಲಿ ನನ್ನ ತಂಗಿ ಮೊಬೈಲಿಂದ ಟ್ರೈ ಮಾಡಿದಾಗ ಒಂದು ಆಟೋ ಸಿಕ್ತು. ಆಟೋ ಹತ್ಕೊಂಡು ಬರುವಾಗ ಆಶ್ಚರ್ಯ ಆಗಿದ್ದು, ನನ್ನ ಎದುರುಗಡೆ ಒಂದು ಬೋರ್ಡ್ ಇದೆ, ಅಂದರೆ ಡ್ರೈವರ್ನ ಹಿಂದೆ ನನ್ನ ಮುಂದೆ ಬೋರ್ಡ್, ಅಂದರೆ ಫುಲ್ ಎಲ್ಲ ಪೇಪರ್ಗಳನ್ನು ಬುಕ್ಸ್ಗಳನ್ನು ಜೋಡಿಸಲು ಸಾಧ್ಯ ಇರುವಂತಹ ಒಂದು. ಫಸ್ಟಿಗೆ ನೋಡಿದ ತಕ್ಷಣ ಯಾವುದೋ ಲೈಬ್ರರಿ ಥರ ಬುಕ್ಸ್ ಇಟ್ಟಿರಬೇಕು ಅಂತ ಅಂದ್ಕೊಂಡ್ರೆ ಇಲ್ಲ, ಅಲ್ಲಿ ನಿಮಗೆ ಇಷ್ಟವಿದ್ದರೆ ತೆಗೆದುಕೊಳ್ಳಿ, ಒತ್ತಾಯವಿಲ್ಲ ಅನ್ನೋ ಬೋರ್ಡ್ ಇದೆ. ನೋಡ್ತಾ ಹೋದರೆ ಅದು ಒಂದೊಂದು ಸಹಿತ ಜೀಸಸ್ಗೆ ಸಂಬಂಧಪಟ್ಟಂತಹ, ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳು. ಅದು ಬೇರೆ ಬೇರೆ ಭಾಷೆಯಲ್ಲಿ, ತೆಲುಗು, ಕನ್ನಡ, ಹಿಂದಿ, ಇಂಗ್ಲೀಷ್, ಎಲ್ಲ ಭಾಷೆಗಳಲ್ಲೂ ಅಲ್ಲಿ ಜೋಡಿಸಿಟ್ಟಿದ್ದಾರೆ. ನಾನು ಅವ್ರಿಗೆ ಕೇಳಿದೆ, ಯಾಕಪ್ಪ ಏನಕ್ಕೆ ಇದನ್ನು ಇಟ್ಟಿದ್ಯಾ ಅಂತ. ಸಾಕಷ್ಟು ವಿಚಾರಗಳು ನಡೀತು, ಮಾತುಕತೆಗಳು ನಡೀತು. ಫಸ್ಟು ಏನಾಯಿತು ಆ ವಿಡಿಯೋದಲ್ಲಿ ಆ ಮನುಷ್ಯ ಡ್ರೈವರ್ ಏನು ಹೇಳಿದ್ದಾರೆ, ಫಸ್ಟ್ ಅದನ್ನು ಕೇಳಿಸ್ಕೊಳ್ಳಿ. ನೀವು ಇದೊಂದು ಕ್ಲಾರಿಟಿ ಕೊಡಬೇಕೀಗ. ಏನು ಸರ್, ಇದು ಏನಕ್ಕೆ ಹಾಕಿದ್ದೀರಾ ಅಂತ. ಸರ್, ಅವರು ಸಿಸ್ಟರ್ಸ್ಗಳಲ್ಲ ಸರ್, ಇದ್ರ ಕೆಲಸ ಮಾಡೋರು. ಎಲ್ಲಿ? ಇದು ರೋಮನ್ ಕ್ಯಾಥೋಲಿಕ್ ಚರ್ಚ್ ಸರ್. ಹಾಂ, ಚರ್ಚಲ್ಲಿ ಇರೋರು. ಅವ್ರು ಕೆಲಸ ಮಾಡ್ತೀನಿ ನಾನು. ಹಾಂ, ಅವ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅವ್ರು ತಗೊಂತಾರೆ, ಓದ್ಕೊಂತಾರೆ. ಅವ್ರು ತಗೊಂಡು ಹೋದ್ರೆ ಅವ್ರು ತಗೊಂಡ್ಬರ್ಬೇಕು. ಸಿಸ್ಟರ್ ಬಂದು ಚರ್ಚಲ್ಲಿ ಬಿಡ್ತಿದ್ವಿ, ಬಿಟ್ಟು ಬರೋವಾಗ ನಾವು ಮನೆಗೆ ಹೋಗ್ಬೇಕಲ್ಲ, ಎಲ್ಲ ಪೆಟ್ರೋಲ್ ಬಂಕ್ ಹೋಗ್ತಿವಲ್ಲ, ಅವಾಗ ಯಾರಾದ್ರೂ ಕುತ್ಕೊಂಡ್ರೆ ಅಷ್ಟೇ. ಅಲ್ಲ ರೀ, ನೈಟ್ ಒಳಗಡೆ ನೀವು ಲೈಟ್ ಹಾಕಿಟ್ಟಿದ್ದೀರಾ? ಲೈಟ್ ಇಲ್ಲ. ಲೈಟ್ ಇಲ್ದಿರ ಹೆಂಗ್ ಓದ್ತಾರ ಅವ್ರು? ನೈಟ್ ಡೇ ನೈಟ್ ಅಲ್ಲಿ ಓಡಿಸಲ್ಲ ಗಾಡಿ, ಬೆಳಗ್ಗೆ ಮಾತ್ರ ಓಡಿಸೋದು. ಅಲ್ಲ, ಕರೆಕ್ಟ್ ನೈಟ್ ಈಗ ಸಿಸ್ಟರ್ ಒಬ್ರಿಗೋಸ್ಕರ, ಬರೋರ್ಗೆ ಎಲ್ರಿಗೋಸ್ಕರ ಯಾಕೆ ಇಟ್ಕೊಂಡಿದ್ದೀರಾ? ಯಾವತ್ತೂ ಗಾಡಿ ಓಡಿಸಲ್ಲ ಸರ್. ನಾವು ಗಾಡಿ ಓಡಿಸಲ್ಲ. ಮತ್ತೆ ಅದನ್ನ ಯಾಕೆ ಇಟ್ಟಿದ್ದೀರಾ ಅಂತಂದ್ರೆ, ಸಂಬಳಕ್ಕೆ ಹೋಗ್ತೀವಿ, ನಮ್ಗೆ ಒಟ್ಟ ಪಡೆದ ಸಂಬಳಕ್ಕೆ ಹೋಗ್ತೀವಿ. ಸರಿ, ಸಂಬಳ ಅವ್ರು ನಿಮಗೆ ಕೊಡ್ತಾರೆ ಅಂತ ಹೇಳಿ ನೀವು ಪಬ್ಲಿಕ್ ಆಟೋ ಓಡಿಸ್ಬೇಕಾದ್ರೆ ಒಂದು ಧರ್ಮನ ಹೆಂಗ್ ಪ್ರಮೋಟ್ ಮಾಡ್ತೀರಾ? ನೀವು ಹಂಗಾದ್ರೆ ಭಗವದ್ಗೀತೆ ಇಡಿ, ಕುರಾನ್ ಇಡಿ, ಯಾಕೆ ಇಟ್ಟಿಲ್ಲ? ಮತ್ತೆ ಅದನ್ನ ಮಾತ್ರ ಯಾಕೆ ಇಟ್ಟಿದ್ದೀರಾ? ಅಂದ್ರೆ ದುಡ್ಡು ಕೊಟ್ಟು ಕೆಲಸ ಕೊಟ್ಟು ಇದನ್ನ ಮಾಡಿ ಅಂತಂದ್ರೆ ನಿಮ್ಗೆ? ನೀವು ಬಿಚ್ಚಬೇಕು ಫಸ್ಟ್ ಆಫ್ ಆಲ್, ತೆಗಿಬೇಕು ಅದು. ಯಾಕಂದ್ರೆ ಎಲ್ಲ ತರದವ್ರು ನಿಮ್ಮ ಆಟೋದಲ್ಲಿ ಬರ್ತಾರಲ್ಲ, ನಾವು ಪ್ರಶ್ನೆ ಮಾಡ, ಯಾರು ಪ್ರಶ್ನೆ ಮಾಡಲ್ಲ. ಎಷ್ಟು ಆಟೋಗೆ ಹಾಕಿದಾರೆ ಈ ತರ? ಗೊತ್ತಿಲ್ಲ ಸರ್, ನಾನು ಮಾಡ್ತಾ ಇರೋದು ಒಂದೇ ಕೆಲಸ, ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಮಾಡ್ತಿದ್ರೆ. ನಮ್ಗೆ ಒಂದು ಆಟೋ ಕೊಟ್ಟು ಬಿಟ್ಕೊಂಡಿದ್ದಾರೆ, ಅದು ಆಟಕ್ಕೆ ಬಿಡೋಗ್ಲೆ. ಇಷ್ಟ ಆದ್ರೆ ನಿಮ್ಗೆ ಇಲ್ಲ, ನೀವೇ ಕೇಳ್ತವ್ರೆ, ಗೊತ್ತಿಲ್ಲ, ಬಿಟ್ಟಿಲ್ಲ ಅಷ್ಟೇ. ಆಯ್ತಾ? ಏನ್ ಸರ್ ಹಾಕಿ, ಅವೆಲ್ಲ ನೀವೇ ಹಾಕೊಳ್ಳಿ, ಅದು ನಿಮ್ ಧರ್ಮ, ನಿಮ್ ಇಷ್ಟ. ಬಟ್ ಬೇರೆಯವರು ಈ ಆಟೋ ಹತ್ತಾರೆ ಅಂದಾಗ ನೀವು ಅದನ್ನೆಲ್ಲ ಹಾಕೊಂಡು ಎಲ್ಲದೂ ಇಡಬೇಕು, ಇಡೋದಾದ್ರೆ ಅದನ್ನ ಬಿಟ್ಬಿಟ್ಟು ನೀವು ಬರೀ ಒಂದು ಕಮ್ಯುನಿಟಿ ಮಾತ್ರ ಹೆಂಗ್ ಪ್ರಮೋಟ್ ಮಾಡ್ತೀರ? ಅಲ್ಲ, ಇಚ್ಛಿತ್ತದಂತೆ ಅಲ್ಲ, ತೆಗಿಬೇಕು ನೀವು ಅದನ್ನ, ತೆಗಿಬೇಕು ಇಲ್ಲ ಹಾಕ್ಬೇಕು. ಒಂದು ಧರ್ಮದವ್ರು ಮಾತ್ರ ಈ ಆಟೋಗ್ ಬನ್ನಿ ಅಂತ ಹಾಕ್ಬೇಕು, ಇಲ್ಲ ಅಂದ್ರೆ ಅದನ್ನ ತೆಗಿಬೇಕು, ನೀವು ತೆಗಿಬೇಕು ಅದನ್ನ. ಓಕೆ, ತೆಗ್ದಿಲ್ಲ ಅಂತಂದ್ರೆ ಇವಾಗ ನೀನ್ ಇಕ್ಕಿದ್ಯಲ್ಲಪ್ಪ, ನಾನು ಏನ್ ಹೇಳ್ತೀನಿ ಗೊತ್ತಾ? ನೀನು ಕನ್ನಡ ಇಕ್ಕೋ, ಹಿಂದಿ ಇಕ್ಕೋ, ಮುಸ್ಲಿಮ್ಸ್ ಎಲ್ಲ ಇಕ್ಕೋ. ಹೇಳಿ ಸರ್, ನೀವು ಹೇಳಿದ್ ಕರೆಕ್ಟ್ ಅದು. ನನ್ನ ರೂಲ್ಸ್ ಅವ್ರು ಹೇಳಿರೋ, ನೀವು ಅಂತಾರೋ ಧರ್ಮ ಮಾಡೋರು, ಕರೆಕ್ಟ್ ಆಗಿ ನೀನು ಒಂದೇ ಮಾಡು ಬೇಡ ಅಂತ ಹೇಳಿಲ್ಲ. ಗುರು, ನಾನು ಹೇಳ್ತಾರೋದು ಎಲ್ಲ ಬುಕ್ ಇಕ್ಕೋ, ಜನಗಳಿಗೆ ಯಾರು ಕೋಪ ಬರಲ್ಲ. ನೀವು ಕ್ರಿಶ್ಚನ್ಸ್ ಒಂದೇ ಕೂಡ ಅವ್ರ ಕೋಪ ಬಂದೇ ಬರ್ತದೆ. ಇಲ್ಲಿ ಆ ಮನುಷ್ಯ ತನ್ನ ಧರ್ಮವನ್ನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡಲಿ, ತಪ್ಪಿಲ್ಲ. ಆದರೆ ಅವ್ರ ಮನೇಲಿ ಮಾಡಲಿ. ಓಕೆ, ಆಟೋದ ಮೇಲೂ ನಿನ್ನ ದೇವರ ಹೆಸರನ್ನು ಹಾಕೋಬೇಕಾ? ನೋ ಪ್ರಾಬ್ಲಮ್. ಆದರೆ ಪ್ಯಾಸೆಂಜರ್ಗಳು ಕೂರುವ ಜಾಗದಲ್ಲಿ ಅವರ ಗಮನ ಸೆಳೆಯುವ ಹಾಗೆ, ಆಟೋದಲ್ಲಿ ಕೂತ್ಕೊಂಡು ಬೇರೆ ಏನಿರುತ್ತೆ? ಬೇರೆ ಏನು ಮೊಬೈಲ್ ನೋಡ್ಬೋದು ಹೆಚ್ಚಂದರೆ, ಇಲ್ಲಾಂದರೆ ಯಾರಾದರೂ ಒಂದು ಒಳ್ಳೆ ಪುಸ್ತಕ ಏನಾದರೂ ಇಟ್ಟಿದ್ರೆ ತೆಗೆದು ಓದ್ತಾರೆ. ಏನಾದರೂ ಇದ್ದಾಗ ಏನಿದು ಅಂತ ತೆಗೆದು ನೋಡೇ ನೋಡ್ತಾರೆ. ಯಾಕೆ ಇದು ಮಾಡ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತಾರೆ. ನನಗೆ 16,000 ಕೊಟ್ಟು ಸಂಬಳ ಕೊಡ್ತಿದ್ದಾರೆ, ಹಿಂಗೊಂದು ಕ್ರಿಶ್ಚಿಯನ್ ಹಾಸ್ಪಿಟಲ್ ಕೆಲಸ ಮಾಡ್ತೀನಿ, ಅವ್ರು ಹೇಳಿದ್ದಾರೆ ನನಗೆ, ಅವ್ರು ಹೋಗ್ತಾ ಓದೋಕ್ಕೆ ಬೇಕು, ಅವ್ರು ಹೋಗ್ತಾ ಓದೋಕ್ಕೆ ಬೇಕಾದರೆ ಅವ್ರು ತೊಗೊಂಬರ್ತಾರೆ. ಆ್ಯಂಡ್ ಮೋರ್ ಓವರ್, ಅವ್ರಿಗೆ ಓದೋಕೆ ಅಂತ ಇಟ್ಟಿದ್ದಿದ್ರೆ ಇಷ್ಟವಿದ್ದರೆ ತೆಗೆದುಕೊಳ್ಳಿ, ಒತ್ತಾಯವಿಲ್ಲ ಅಂತ ಯಾಕೆ ಬರೀಬೇಕು? ಯಾರಿಗೋ ಒಬ್ಬನಿಗೆ ಕೆಲಸ ಕೊಡುವ ನಿಟ್ಟಿನಲ್ಲಿ, ಆಟೋ ಓಡಿಸೋಕೆ ಅವಕಾಶ ಮಾಡಿಕೊಟ್ಟ ನಿಟ್ಟಿನಲ್ಲಿ ಧರ್ಮವನ್ನು ಪ್ರಮೋಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿಯಲ್ಲಿ ಧರ್ಮವನ್ನು ಪ್ರಚಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಓಕೆ, ಧರ್ಮ ಪ್ರಚಾರ ತಪ್ಪಲ್ಲ, ಮಾಡ್ಕೊಳ್ಳಿ ನಿಮ್ಮಿಷ್ಟ. ಆದರೆ ಪಬ್ಲಿಕ್ ಓಡಾಡುವಂತಹ, ಎಲ್ಲ ಧರ್ಮೀಯರು ಬರುವಂತಹ ಆಟೋದಲ್ಲಿ, ಕ್ಯಾಬ್ಗಳಲ್ಲಿ ಇದನ್ನು ಯಾಕೆ ಮಾಡಬೇಕು? ಇದು ಅರ್ಥ ಆಗಬೇಕು. ಯಾಕಂದರೆ ಸುಮ್ಮನೆ ಯಾವುದೋ ಒಬ್ಬ ಮನುಷ್ಯನ ವೀಕ್ನೆಸ್ಸನ್ನು ಇಟ್ಕೊಂಡು ಅವನಿಗೆ ಸಂಬಳ ಕೊಡ್ತೀವಿ ಅಂತ ಹೇಳಿ, ಅವನಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ, ಅವನ ಹತ್ರ ಹೀಗೆ ಪಬ್ಲಿಕ್ ಸರ್ವಿಸ್ ಮಾಡುವವನ ಕೈಯಲ್ಲಿ ಈ ರೀತಿ ಧರ್ಮ ಪ್ರಚಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ?
ಇದನ್ನು ಯಾವ ಫಾದರ್ಗಳು ಒಪ್ತಾರೆ, ಯಾವ ಕ್ರಿಶ್ಚಿಯಾನಿಟಿ ಒಪ್ಪುತ್ತೆ, ಯಾವ ಜೀಸಸ್ ಒಪ್ತಾರೆ, ಯಾವ ಬೈಬಲ್ನಲ್ಲಿ ಹೇಳಿದೆ ಇದನ್ನು ಹೀಗೆ ಮಾಡು ಅಂತ? ಧರ್ಮ ಅವರವರಿಗೆ ಬೇಕು, ಅದು ಅವರವರ ಮನೆಯಲ್ಲಿ, ಅವರವರ ಆತ್ಮದಲ್ಲಿ, ಅವರವರ ಹೃದಯದಲ್ಲಿ, ಎಲ್ಲೆಲ್ಲಿ ಇಟ್ಕೋಬೇಕು ಇಟ್ಕೊಳ್ಳಿ. ಆದರೆ ಅದನ್ನು ಹೀಗೆ ಸಾಫ್ಟಾಗಿ ಹಬ್ಬುವ ಹರಡುವ ಕೆಲಸ ಮಾಡೋದು ತಪ್ಪು. ಆ್ಯಂಡ್ ಆ ಮನುಷ್ಯ ನೀಟಾಗಿ ಹೇಳ್ತಾ ಇದ್ದಾನೆ, 16,000 ಸಂಬಳ ಕೊಡ್ತಾರೆ ಸರ್, ಆಟೋ ಓಡಿಸ್ತೀನಿ, ಮಾಡು ಅಂದಿದ್ದಾರೆ ಮಾಡ್ತೀನಿ ಅಂತ. ಬೇಡ, ಹೀಗೆ ಜನರ ವೀಕ್ನೆಸ್ ಜೊತೆಗೆ ಆಟಾಡಿ ನಿಮ್ಮ ಧರ್ಮವನ್ನು ಬೆಳೆಸುವುದು ಸರಿಯಾದ ಪರಿ ಅಲ್ಲ. ಇದನ್ನೇ ಅರ್ಥ ಮಾಡಿಸುವ ಸಲುವಾಗಿಯೇ ಈ ವಿಡಿಯೋ ಮಾಡಿ ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ. ಇದು ಈ ಹೊತ್ತಿನ ವಿಶೇಷ, ನೋಡ್ತಾ ಇರಿ ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಲಿ ಅಂದರೆ ನಮ್ಮೆಲ್ಲರ ಕೈಲಿ. ನಮಸ್ಕಾರ. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.